ಈಗ ಗುರುಪ್ರಸಾದ್ ಸರ್ ಅಂದ ಕೂಡಲೇ ಎಲ್ರಿಗೂ ಕೂಡ ಗೊತ್ತಿದೆ ಮಠದ ಬಗ್ಗೆ ಮಾತಾಡ್ತಾರೆ ಅಂತ ಹೇಳಿ. ಆದ್ರೆ ಎಲ್ರಿಗಿರೋ ಕುತೂಹಲ ಗುರುಪ್ರಸಾದ್ ಸರ್ ಆಸ್ತಿಕರ ನಾಸ್ತಿಕರ? ಅಯ್ಯೋ, ಇದು ಓಪನ್ ಕ್ವಶನ್ ಇದು. ಅಲ್ಲ, ಇಲ್ಲಿ ಹೇಗಿರುತ್ತೆ ನಮ್ಮಮ್ಮ ನಮ್ದು ನಾವು ಪ್ರದರ್ಶಿ ಚಿಕ್ಕದಾಗಿ ಮುಗಿಸ್ಬಿಡ್ತೀನಿ. ಆಸ್ತಿಕತೆ, ನಾಸ್ತಿಕತೆ ಮತ್ತು ಆಗ್ನೇಯತವಾದ ಅಂತ ಮೂರಿದೆ. ಆಸ್ತಿಕರು ಅಂದ್ರೆ ದೇವರು ನಂಬುವಂಥವ್ರು, ನಾಸ್ತಿಕರು ಅಂದ್ರೆ ದೇವರು ಇಲ್ಲ ಅನ್ನೋರು, ಅಂದ್ರೆ ಸೈನ್ಸ್ ನ ನಂಬೋರು ಅಂತಾನು ಇಕ್ಕೋಬಹುದು, ಅಥವಾ ಚಾರ್ವಾಕರು ಅಂತಾನು ಹೇಳಬಹುದು. ಆಗ್ನೇಯತವಾದ ಅಂದ್ರೆ ಆಗ್ನೋಸ್ಟಿಕ್ಸ್ ಅಂತ, ನೀನ್ ಇದ್ರೆ ಇರು ಬಿಟ್ಟರೆ ಬಿಡು, ಕಾಯಕವೇ ಕೈಲಾಸ, ನಮ್ಮ ಕೆಲಸನೇ ನಮ್ಮ ದೇವರು, ಅದೇ ನಮ್ಗೆ ಊಟ ಆಗ್ತಿರೋದು, ಆ ಮಠನೇ ಇವತ್ತು ನಮ್ಗೆ ಊಟ ಆಗ್ತಿರೋದು. ಸೊ ಹಾಗೆ ನಂಬುವಂಥವ್ರು ಇದು ಚಿಕ್ಕದಾಗಿ. ದೊಡ್ಡದಾಗಬೇಕಾದ್ರೆ ನಾನು ಇನ್ಯಾವುದರ ಮಾತಾಡ್ತೇನೆ, ಅಷ್ಟು ದೊಡ್ಡ ವಿಚಾರ ಬೇಡ ಇಲ್ಲಿ ಮಠದ್ದು. ಇದು ಒಂದು ಸಿನಿಮಾ ಪ್ರಚಾರಕ್ಕೆ, ಅಯ್ಯೋ 6,000 ಕಿಲೋಮೀಟರ್ ನಾನು ನಾಣಿಸರು ಹರೀಶನ ಕೇಳಿದ್ರು, ನಾನು ನಾಣಿಸರು ಸಂತೋಷ್ ರೈ ಪಾತಾಜಿ ಇಂಟ್ರಡಕ್ಷನ್ ಅವನಿಗೆ, ಅವನು ಮತ್ತೆ ಇವನು ದೇವದತ್ತ ಸೈಕೋ ಅಂತ ಒಂದು ಫಿಲ್ಮ್ ಮಾಡಿದ್ದಾರೆ ರೇಪಾದ ಅವರು, ಮತ್ತು ಇನ್ನೊಬ್ಬ ಯಾರು, ಇಷ್ಟು ಜನ 6,000 ಕಿಲೋಮೀಟರ್ ಒಂದು ತಿಂಗಳು ಸುತ್ತಿದ್ದೀವಿ ಸರ್, ಎಲ್ಲ ಮಠಗಳು ನಾರ್ತ್ ಕರ್ನಾಟಕ ಮಠಗಳು ಅದರದೆಲ್ಲ ನೋಡಿ. ಅಲ್ಲಿ ಹೋಗೋದು ಪೊಲೀಸ್ ಸ್ಟೇಷನ್ಗೆ ಹೋಗೋದು, ಅವ್ರನ್ನ ರಿಕ್ವೆಸ್ಟ್ ಮಾಡೋದು ಇಲ್ಲಿ ಯಾವ ಇದ್ರದಲ್ಲಿ ಕೇಸ್ಗಳಿದೆ ಏನು ಎಂತ ಅಂತೆಲ್ಲ ಹೇಳಿ ಸ್ವಲ್ಪ ಕ್ಲೂ. ಕೆಲವರ ಬಿಟ್ಕೊಡಲ್ಲ, ನಮ್ಮ ಮಠಗಳೆಲ್ಲ ಚೆನ್ನಾಗಿದೆ ಎಂಥದ್ದೇನಿಲ್ಲ ನಡೀರಿ ಅಂತ, ನಾವು ಹಿಂಗೆ ಬಿಟ್ಬಿಟ್ರಾಗತ್ತಾ ತಾಳಿ ನೋಡೋಣ ಇಲ್ಲಿ ಅಂತ ಒಂದು ಸಣ್ಣ ಕ್ಲೂ ಸಿಕ್ಕರು ಅದ್ರ ಮಾಹಿತಿ ತೆಗೆದು ಅದ್ರ ಪೇಪರ್ ಇವತ್ತು ಇಟ್ಟಿದ್ದೀನಿ ನಾನು. ನನ್ನ ಸೆನ್ಸಾರಿಂದ ಬಿಡುಗಡೆ ಮಾಡ್ಕೊಂಡು ಯೂಸ್ ಸರ್ಟಿಫಿಕೇಟ್ ತೊಗೊಂಬಂದೆ ಆ ಚಿತ್ರಕ್ಕೆ, ಫಾರ್ ಯುವರ್ ಇನ್ಫಾರ್ಮೇಶನ್. ಚಂದ್ರಶೇಖರ್ ಅಂತ ಸೆನ್ಸಾರ್ ಹೆಡ್ಡಿದ್ರು ಅವಾಗ, ಸಹ ತುಂಬ ಪ್ರಾಮಾಣಿಕ ವ್ಯಕ್ತಿ. ಅದಕ್ಕೆ ತುಂಬ ಒಂದೂವರೆ 2 ಆಪ್ಷನ್ ಮೇಲೇ ಸುಸ್ ಹೊಡೆದಿದ್ವಿ. ನನಗೆ ಮಠ ಕಮಿಟಿ ಇನ್ನೂ ಬಂದಿಲ್ಲ, ನೀವು ನಂಬ್ತಿರೋ ಬಿಡ್ತೀರ, ಯಾವುದೋ ಒಂದು ವೇದಿಕೆಯಲ್ಲಿ, ಯಾವುದೋ ಒಂದು ಯೂಟ್ಯೂಬ್ ಕಾರ್ಯಕ್ರಮದಲ್ಲಿ ಮಠ ಪೇಮೆಂಟ್ ಕನಕಪುರ ಶ್ರೀನಿವಾಸ ಅವ್ರನ್ನ ಕೊಡಲೇ ಇಲ್ಲ ಅಂತ 10% ಬನಶಂಕರ ಮೇಲೆ ಮೇಲೆ ಪ್ರಮಾಣ ಮಾಡಿ ಹೇಳಿದ್ ಕೊಡ್ತೀನಿ 10% ಲಾಭ ಅಂತ. ಬಂದ ಲಾಭ ಅವ್ರಿಗೆ ಗೊತ್ತು, ಬಂದ ಪ್ರಾಫಿಟ್ ಅವತ್ತಿಗೆ 2006 ಇವತ್ತರೆಗೂ ಬಂದಿಲ್ಲ. ಸರಿ, ನಾನು ಒಂದು ಬಂದಿಲ್ಲ ಅಪ್ಪ, ಯಾರ್ಯಾರು ಎಂಜಾಯ್ ಮಾಡಿ 5 ನೋಡಿದೀನಿ, 10 ನೋಡಿದೀನಿ, 20 ನೋಡಿದ್ರೆ 100 ರೂಪಾಯಿ 50 ರೂಪಾಯಿ ಕಳಿಸ್ರಿ ಅಂತ. ನೀವು ನಂಬ್ತಿರೋ ಬಿಡ್ತಿರೋ 60,000 ರೂಪಾಯಿ ಕಲೆಕ್ಟ್ ಆಯ್ತು ಒಂದು 3 ಮಂತ್ಸಲ್ಲಿ. ಅದನ್ನ ನಮ್ಮ ಕರುಣಾಲಯ ಫೌಂಡೇಶನ್ ಅಂತ ಹೇಳಿ ನನ್ನ ಒಂದು ಫೌಂಡೇಶನ್ ಇದೆ, ಅಲ್ಲಿಗೆ ಅದನ್ನು ಕೊಟ್ಟೆ. ಈಗಲೂ ಕೂಡ ಮನ್ಸು ಮಾಡಿ, ನಿಮ್ಮಲ್ಲಿ ಯಾರು ಇದ್ರೆ ನಾನು ಇಮೇಲ್ ಮಾಡಿದ್ರೆ ಅಕೌಂಟ್ ನಂಬರ್ ಡೀಟೇಲ್ಸ್ ಕೊಡ್ತೀನಿ. ನೀವುಗಳು ಸಾಕಷ್ಟು ಕಳಿಸ್ಬೋದು ರಮೇಶ್ ಅಣ್ಣ, ನೀವು ಲಕ್ಷಗಳು ಕಳಿಸ್ಬೇಕು. ಈ ಮಠ ದೊಡ್ಡದು, ನಾವು ತುಂಬ ಸೀನಿಯರ್ ಮಠ ಇದು, ನಮ್ಗೆ 20 ವರ್ಷದ ಇತಿಹಾಸ ಇದೆ. ಹಾ, ಕೊಡಿ ಮೇಡಮ್, ದೇವರಾಣೆ ಗಲಾಟೆ ಆಗಿಲ್ಲ. ಪಾರ್ವತಮ್ಮ ಅವರು ಹೇಳ್ಕೊಡಿಸ್ಲಾ ಅಂದ್ರು. ನೀಚತನ ಅನ್ನೋದು ಆತನ, ನಾನು ಕನಕಪುರದವನು, ಅವ್ರ ಮನೆಯಿಂದ 5 ಮನೆ ದೂರ, ಯಾರು ಕೊಟ್ಟಿಲ್ಲ ಸತ್ಯ. ನಮ್ಮ 3 ವರ್ಷಕ್ಕೆ ಪಾಪ ಇವ್ರಿಗೂ ಕೊಟ್ಟಿಲ್ಲ, ನಾವುಗಳೇ ಸಾಕ್ಷಿ ಅಲ್ಲ. ಅವ್ರ ಹಿಸ್ಟ್ರಿ ಕತೆ ಎಲ್ಲ ಗೊತ್ತು ಸರ್. ನಾವು ನನಗೆ ನನಗೆ ಹಠ ಬೇಗ, ಮಠ ಅನ್ನೋದು ಹಠವಾಗಿತ್ತು, ಚಟವಾಗಿತ್ತು, ದುಡ್ಡಿಗೆ ಅಂತ ಮಾಡಲೇ ಇಲ್ಲ ಸರ್. ನಾನು ಈ ಥರದ್ದೊಂದು ಸಿನಿಮಾ ಒಂದು ಪಂಥವನ್ನು ಸೃಷ್ಟಿ ಮಾಡಿದೆ, ಹೊಸ ಟ್ರೆಂಡ್ ಸೆಟ್ ಮಾಡುತ್ತೆ ಅಂತ ಮಾಡಿದೆ. ಇವತ್ತು ಇಲ್ಲಿವರೆಗೂ ಬಂದಿದ್ದೀವಿ, ಮಠ ಇನ್ನೊಂದು ಇದಾಗಿ ಬರ್ತಿದೆ, ದೇವನಗರ 2 ಬರ್ತಿದೆ, ಹೊಸ ಕಥೆಗಳು ಬರ್ತಾ ಇದೆ, ಹೊಸ ಕಲಾವಿದರು ಬರ್ತಿದ್ದಾರೆ, ತಂತ್ರಜ್ಞರು ಬರ್ತಿದ್ದಾರೆ. ಇವತ್ತು ಕಂಟೆಂಟೇ ಇಸ್ ದ ಕಿಂಗ್ ಅಂತಿದ್ದಾರೆ. ನಾ 17 ವರ್ಷದಿಂದ ಅದೇ ತಾನೇ ಪ್ರೊಫೆಸಿ ನಂದು. ಕಂಟೆಂಟ್ ಇಸ್ ದ ಕಿಂಗ್, ನಾಯಕ ಎಸ್, ಕಮರ್ಷಿಯಲ್ ಒಂದು ಫಾರ್ಮುಲಾ, ಅದು ಒಂದು ಫಾರ್ಮುಲಾ, ಹೊಡಿತಾನೆ ಬಡಿತಾನೆ, ಲಾಂಗು ಮಚ್ಚು, ಅಣ್ಣ ತಂಗಿ ತಾಯಿ ಮಗ ಸೆಂಟಿಮೆಂಟ್, ಇಷ್ಟಲ್ಲೇ ಸುತ್ತಿದ್ದೀರಿ. ಮುಂದಿನ ದಿನ ತುಂಬ ಬೇರೆ ಇದೆ, ಸ್ಮಾರ್ಟ್ ಫೋನ್ ಅಂತ ಬರುತ್ತೆ, ವಿಡಿಯೋಗಳೆಲ್ಲ ಅಪ್ಲೋಡ್ ಆಗುತ್ತೆ, ಓ ಟಿ ಟಿ ಏನೋ ಒಂದು ಪ್ಲಾಟ್ಫಾರ್ಮ್ ಸೃಷ್ಟಿಯಾಗಿದೆ, ಅಮೆರಿಕದ ಆಲ್ರೆಡಿ ಚಾಲ್ತಿ ಇದೆ ಅಂತ 2009 ಹೇಳಿದ್ದೆ ನಾನು. ಅವತ್ತು ನಕ್ಕಿದ್ರು, ಚೇಂಬರಲ್ಲೇ ನಾನು ಇದ್ರ ವಾದ ಮಾಡಿದ್ದೆ. ಸೊ ಯಾರು ಮುಂದಿನ ದೂರದೃಷ್ಟಿ ಇರುತ್ತೆ, ಯಾರು ಭವಿಷ್ಯವನ್ನು ನೋಡ್ತಾನೆ ಅವ್ನು ಭವಿಷ್ಯವಿದೆ ಅಂತ, ಯಾರು ಭವಿಷ್ಯವನ್ನು ನೋಡೋಕ್ಕಾಗಲ್ಲ ಅವನ ಭವಿಷ್ಯ ಇಲ್ಲ. ಸೊ ಈ ತರಹ ಪ್ರಕರಣಗಳಲ್ಲಿ ಬದುಕುವಂಥವ್ರು ನಾನು. ನಾಸ್ತಿಕವಾದದ ವಿಜ್ಞಾನವಾದದ ಕಡೆ ಇದ್ರೂ ಕೂಡ ಆಗ್ನೇಯತವಾದಿ ಅಂತ ಅನ್ಸ್ಕೊಳ್ಳಕ್ಕೆ ಬರ್ತೀನಿ. ಆಸ್ತಿಕರು ಇದ್ದಾರೆ, ನಾಸ್ತಿಕರು ಇದ್ದಾರೆ, ನಾನು ಇರುವಂತ ಕಾಪಿಟ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತಷ್ಟು ಕಲರ್ಫುಲ್ ಆಗಿ ಮಾಡಿದ್ರಿ ಪ್ರೆಸ್ ಮೀಟ್. ಥ್ಯಾಂಕ್ ಯು ಸೋ ಮಚ್.